प्रकाश हुक्केरे हेसर तोंडला अवू मैट्रिक फेल केले विद्यार्थी जे हायस्कूल अवू केले विद्यार्थी पण अव फेल ठरलेले इष्ट और शिक्षक सल चिंतने और शिक्षण सल चिंतने अदली कुटुंब कड़े कूत कुटुंब सदस्य बड़तन हिरे बंद अस्ट इवत संस्थे बहुत हमारे चेयरमैन एंटने ऋषिनो एंटने ऋषि आगे ना साध्य ऋषि शिक्षक ना शिक्षक शिक्षक अल सप्त ऋषि संस्थापक संस्था शिक्षक शिक्षक सप्त ऋषि पैकी एंटे ऋषि आगक साध्य अदाड़ मान लक्ष्मण सौदी मतडो एंटने ऋषि आगक साध्य ऋषि आगबहद हिमालय हम ऋषि आगबहद अदक्के सप्त ऋषि स्थापना संस्थे बहुत मन नन अवार्ड नोड़ बहुत जन नोड़ पत्र पत्रिक नोड़ब स्पीच ना दिस अवार्ड गोस टू माय फैमिली मेंबर्स केएलई फैमिली मेंबर्स नोड़ी अवार्ड या केएलई सोसाइटी वैद्यकीय कॉलेज सुमार 30 वर्ष आयतु रिसर्च जो महिला चिक्क मकड़ विषय मेले आ रिसर्च सक्सेस अवार्ड सुमार दिवस आयतु अवार्ड नम कर्दु ऑनर माडिदरु ಅಷ್ಟೆಲ್ಲಾ ಶಿಕ್ಷಣದೊಳಗ ರಿಸರ್ಚ್ ಮತ್ತು ಶಿಕ್ಷಣ ಹೆಲ್ತ್ದೊಳಗ ಮಾಡ್ತಾ ಇರೋದನ್ನ ಅದನ್ನ ನೋಡಿ ಅದನ್ನ ಮುಖ್ಯ ಫ್ಯಾಮಿಲಿ ಹಿರಿಯ ಎಲ್ಲರನ್ನು ಕರ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಸಾರಣ ಇಲ್ಲಿ ಇವತ್ತು 2830 ಶಿಕ್ಷಕರು ಇದ್ದಾರೆ ಇವತ್ತು ಎಲ್ಲರನ್ನು ಒಯ್ಯಲಿಕ್ಕೆ ಸಾಧ್ಯ ಇದೆ ಅಮೆರಿಕದ ನಿಮ್ಮ ಒತ್ತಿನ ನನ್ನ ಕರ್ಕೊಂಡಿದ್ದೀರಿ ಅಷ್ಟೇ ಅದಕ್ಕೆ ಆ ಅವಾರ್ಡ್ ಏನು ಸಿಕ್ಕಿದ್ರೆ ಅದು ತಮಗೆ ಸೇರ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ನಾವು ರಾಜಕೀಯವಾಗಿ ಯಾಕ್ ಬಂದೇವಿ ಇವರಿಗೆ ಯಾಕೆ ಬಿಜೆಪಿಗೆ ಯಾಕೆ ಸಪೋರ್ಟ್ ಮಾಡಬೇಕು ನಾನು ಎರಡು ಮಿನಿಸ್ಟರ್ಗೆ ಹೇಳ್ತೀನಿ ನೋಡಿ ಸದನ 15 ವರ್ಷ ಆಯ್ತು ನಾನು ಈ ಪಕ್ಷದಲ್ಲಿ ಇದ್ದು ಈ ಪಕ್ಷ ಮೇಲೆ ಬಂದ ಮೇಲೆ ಕೇಂದ್ರ ಸರ್ಕಾರ ಇರಬಹುದು ಭಾರತೀಯ ಜನತಾ ಪಕ್ಷ ಅಥವಾ ರಾಜ್ಯ ಸರ್ಕಾರ ಇರಬಹುದು ಇವರು ಯಾವಾಗಲೂ ಈ ಸಂಸ್ಥೆಗೆ ಹಿನ್ನೆಲೆ ನಿಂತು ಯಾವಾಗ ಕೇಳ್ತಾರೆ ನಾವು ಏನು ಕೇಳ್ತೀವೋ ಅದನ್ನ ಇವತ್ತಿನ ತಕ ನಮಗೆಲ್ಲ ಮಂಜೂರು ಮಾಡಿ ಕೊಟ್ಟಿದ್ರು ಉದಾಹರಣೆ ಹೇಳ್ತೀನಿ ಇತಿಹಾಸ ಬಹಳಷ್ಟು ಮಂದಿ ನಿಮಗೆ ಗೊತ್ತಿರಬಹುದು ಈ ವರ್ಷ ಹುಬ್ಬಳ್ಳಿಯಲ್ಲಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಿದೆವು ಇಡೀ ದೇಶದೊಳಗೆ ಇದು ಒಂದೇ ಉದಾಹರಣೆ ಅಪ್ಲಿಕೇಶನ್ ಕೊಟ್ಟ 6 ತಿಂಗಳದೊಳಗೆ ಮೆಡಿಕಲ್ ಕಾಲೇಜ್ ಪರ್ಮಿಷನ್ ಸಿಕ್ಕಿ ಅಡ್ಮಿಷನ್ ಮಾಡಿದ್ದು ಯಾವುದರೇ ಅಂತಂದ್ರೆ ಇದು ಅದಕ್ಕೆ ಕಾರಣ ಏನಂದ್ರೆ ಭಾರತೀಯ ಜನತಾ ಪಕ್ಷದ ಇಲ್ಲಿನ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಭಾರತೀಯ ಜನತಾ ಪಕ್ಷ ಎಷ್ಟು ಉದಾಹರಣೆ ಕೊಡಬಹುದು ನಾವು ಇಡಿ ದೇಶದೊಳಗೆ ನಾವು ಪ್ರಧಾನಮಂತ್ರಿಗಳು ಇಲ್ಲಿ ಬಂದಿದ್ರಲ್ಲ ಹೇಳಿದ್ರಲ್ಲ ನಿಮಗೆ ನಮಗೆ ಮೂರು ಚಾಲೆಂಜ್ ಕೊಟ್ಟಿದ್ರು ಏನ ನಿಮ್ಮ ವಿಶ್ವವಿದ್ಯಾಲಯ ಜಗತ್ತಿನಲ್ಲ 57 ಬರಲಿಕ್ಕೆ ಬೇಕಂತ ನಮ್ಮದು ಇನ್ನೂ ತನಕ 57 ಬರಲಿಕ್ಕೆ ಆಗಿಲ್ಲ ಅಂತ ನಾವು ಹೋಗ್ತೀವಿ ಎರಡನೇದೇನಲ್ಲ ನಿಮ್ಮ ವಿದ್ಯಾರ್ಥಿ ಒಲಿಂಪಿಕ್ ದೊಳಗೆ ಗೋಲ್ಡ್ ಮೆಡಲ್ ತರಬೇಕಂತ ನಾನು ವಿದ್ಯಾರ್ಥಿ ಗೋಲ್ಡ್ ಮೆಡಲ್ ತರಬೇಕಾದ್ರೆ ಟ್ರೈನಿಂಗ್ ಬೇಕಲ್ಲ ಇಲ್ಲಿ ನಾನು ಟ್ರೈನಿಂಗ್ ಕೊಡ್ರೆ ಅಂತ ಹೇಳಿ ಇಡೀ ಕರ್ನಾಟಕದಲ್ಲಿ ಖೇಲೋ ಇಂಡಿಯಾ ಟ್ರೈನಿಂಗ್ ಕೇಲಿ ಸೊಸೈಟಿಗೆ ಒಂದಕ್ಕೆ ಸಿಕ್ಕದ ಅದು ಕೇಂದ್ರ ಸರ್ಕಾರ ಭಾರತೀಯ ಜನತಾ ಪಕ್ಷ ಸರ್ಕಾರ ಕೊಟ್ಟದ್ದು ಇಂಥವು ಎಷ್ಟು ಉದಾಹರಣೆ ಹೇಳ್ಬೋದು ನೀವು ಎರಡು ವಿಶ್ವವಿದ್ಯಾಲಯ ನಮಗೆ ಒಂದು ಈಗಿನ ಮುಖ್ಯಮಂತ್ರಿಗಳ ಕಲ್ತ ಭೂಮರೆಡ್ಡಿ ಕಾಲೇಜ್ ಸಂಪೂರ್ಣ ವಿಶ್ವವಿದ್ಯಾಲಯ ಮತ್ತು ಈ ಕೃಷಿ ನಮ್ಮ ಆರೋಗ್ಯ ವಿಶ್ವವಿದ್ಯಾಲಯ ಅಂದ್ರೆ ಜೆಎನ್ ಮೆಡಿಕಲ್ ಕಾಲೇಜ್ ಹಿಡ್ಕೊಂಡು ಇದೊಂದು ವಿಶ್ವವಿದ್ಯಾಲಯ ಎರಡು ವಿಶ್ವವಿದ್ಯಾಲಯ ಎರಡು ವೈಸ್ ಚಾನ್ಸಲರ್ ಒಬ್ಬ ಚಾನ್ಸಲರ್
ಅಂತ ಈ ಸಂಸ್ಥೆ ಈಗ ಬೆಳೆದದ. ಎಷ್ಟು ಸಹಾಯ ಮಾಡಿದಾರೆ ಈ ಸರ್ಕಾರ ಅಂದ್ರೆ ಪ್ರತಿಯೊಂದು ವಿಷಯದಲ್ಲಿ ಏನು ಬೇಕಾಗಿರೋ ಹೇಳ್ತಂದ್ರೆ ಸಾಕು. ಕೇಳಿ ಅವ್ರು ಹೋಗ್ತೇವೆ ಅಂದ್ರೆ ಮುಖ್ಯಮಂತ್ರಿ ಎಲ್ಲರಿಗೂ ದರ್ವಾಜ ಬಂದಿರಬೇಕು. ಆದ್ರೆ ಕೇಳಿ ಅವ್ರು ಯಾರು ಡೈರೆಕ್ಟರ್ ಹೋಗ್ಲಿ ನಾ ಹೋಗ್ಲಿ ಬಹುತೇಕ ನೀವು ಎಂಪ್ಲಾಯ್ ನಾ ಕೇಳಿ ಎಂಪ್ಲಾಯ್ ಬೆಂಗಳೂರ ಹೋಗಿ ನೋಡ್ರಿ ನೀವು ಬೇಕಾದ್ರೆ ನಿಮ್ಗೆ ಎಷ್ಟು ಸ್ವಾಗತ ಸಿಗ್ತದೆ ಅಂದ್ರೆ ಸಂಸ್ಥೆ ಒಂದು ಹೆಮ್ಮೆ ಬೆಳೆ ಜೊತೆಗೆ ಅದರ ಕಿಮ್ಮತ್ತು ನೀವು ಹೆಚ್ಚು ಮಾಡಿದ್ದೀರಿ. ಇದು ಬಹಳ ಮುಖ್ಯ. ಅದರಿಂದ ಶಿಕ್ಷಕನಾಗಿದೆ ಬರೇ ನಾವು ಇದೇ ನಾವು ಬರೇ ಹಿರಿಯರ ಮನೆಯಾಗ ಹೇಳೋರು ಅಷ್ಟ ಅಕ್ಕಿ ಕಮ್ಮಿ ಬಿದ್ದೈತ್ರಿ ಅಕ್ಕಿ ತಗೊಂಡ್ಬಾ, ಜೋಳ ಕಮ್ಮಿ ಐತ್ರಿ ಜೋಳ ತಗೊಂಡ್ಬಾ, ಇನ್ ಪಲ್ಯ ಎಲ್ಲ ಪಲ್ಯ ತಗೊಂಡ್ ಬರ್ರಿ. ಹಂಗ ನೀವು ನಾವು ಅಷ್ಟೇ ಮಾಡೋರು ಕೆಲಸ ಮಾಡೋದು ದೇಶ ಅಥವಾ ಈ ಸಂಸ್ಥೆ ಹೆಸರು ಯಾವ ಬಂದಿದ್ರ ಅದು ಶಿಕ್ಷಕರಿಂದ ಬಂದದಂತ ಮತ್ತೊಮ್ಮೆ ಗಂಟವಾಗಿ ಎಂತೆಂಥ ವಿದ್ಯಾರ್ಥಿಗಳು ನೀವು ತಯಾರು ಮಾಡಿದ್ರಿ ಈ ಸಂಸ್ಥೆಯಲ್ಲಿ ಎಂತೆಂಥ ವಿದ್ಯಾರ್ಥಿಗಳು ತಯಾರಾಗ ರಾಜಕೀಯದವರು ತಗೊಳ್ಳಿ. ಬ್ಯಾಲಿಸ್ಟರ್ ನಾಥ್ ಪೈ ಒನ್ ಆಫ್ ದಿ ಗ್ರೇಟ್ ಸೋಷಿಯಲಿಸ್ಟ್ ನಮ್ಮ ಲಿಂಗರಾಜ್ ಕಾಲೇಜ್ ಸ್ಟೂಡೆಂಟ್, ನಮ್ಮ ಇನ್ಫೋಸಿಸ್ ಲೇಡಿ ಎಂ ಡಿ ಸುಧಾಮೂರ್ತಿ ಅವರು ನಮ್ಮ ವಿದ್ಯಾರ್ಥಿ. ರಾಜಕೀಯದೊಳಗೆ ಇಬ್ಬರು ಮುಖ್ಯಮಂತ್ರಿಗಳು, ಒಬ್ರು ಜಗದೀಶ್ ಶೆಟ್ಟಿ ನಮ್ಮ ಶೆಟ್ಟರು, ಇವತ್ತು ಬೊಮ್ಮಯ್ಯ ಅವರು, ಇವರಿಬ್ಬರು ಕೇಳಿ ವಿದ್ಯಾರ್ಥಿಗಳು. ಉಮೇಶ್ ಕತ್ತಿ ಕೇಳಿ ವಿದ್ಯಾರ್ಥಿ, ಅನಂತ್ ಕುಮಾರ್ ಕೈಲಾ ದಿವಂಗತ ಅನಂತ್ ಕುಮಾರ್ ಕೇಳಿ ವಿದ್ಯಾರ್ಥಿ, ಪ್ರಹ್ಲಾದ್ ಜೋಶಿ ಕೇಳಿ ವಿದ್ಯಾರ್ಥಿ. ಉತ್ತರ ಕರ್ನಾಟಕ ಎಷ್ಟು ಮಂದಿ ಮಂತ್ರಿಗಳು ಅದರು, ಲಕ್ಷ್ಮಣ್ ಸವದಿ ಕೇಳಿ ವಿದ್ಯಾರ್ಥಿ, ಮುರುಗೇಶ್ ನಿರಾಣಿ ಕೇಳಿ ವಿದ್ಯಾರ್ಥಿ. ರಾಜಕೀಯದೊಳಗ ಅನ್ಕ ಪೂರ್ಣ ಇದ್ದಾರೆ ಬಿಡ್ರಿ, ಅಂದ್ಮೇಲೆ ಇಡೀ ಕ್ಯಾಬಿನೆಟ್ ಫಿಫ್ಟಿ ಪರ್ಸೆಂಟ್ ಕೇಳಿ ಕ್ಯಾಬಿನೆಟ್ ಇರ್ತದೆ. ಈಗ ವಿರೋಧ ಪಕ್ಷ ನಿಂತದಲ್ಲ ಹೇಳಿದ ಪ್ರಕಾಶ್ ಹುಕ್ಕೇರಿ ಹೆಸರು ತಗೊಂಡ್ಲ, ಅವ ಮ್ಯಾಟ್ರಿಕ್ ಫೇಲ್ ಕೇಳಿ ವಿದ್ಯಾರ್ಥಿ. ಅವ ಕೇಳಿ ವಿದ್ಯಾರ್ಥಿ, ಅವ ಫೇಲ್ ಅಂತ ಹೇಳಲಿಲ್ಲ ಇಷ್ಟ. ಅವ್ರು ಶಿಕ್ಷಕರ ಸಲುವಾಗಿ ಚಿಂತನೆ ಮಾಡಕ್ ನಿಂತಿದ್ದಾರೆ, ಇವರು ಅವ್ರ ಶಿಕ್ಷಣ ಸಲುವಾಗಿ ಚಿಂತನೆ ಮಾಡಕ್ ನಿಂತಿದ್ದಾರೆ. ಅದಕ್ಕೆ ನಾವು ಯಾಕೆ ಬಿಜೆಪಿಗೆ ಮತ್ತು ಬಿಜೆಪಿ ಕ್ಯಾಂಡಿಡೇಟ್ಗೆ ಯಾಕೆ ವೋಟ್ ಹಾಕ್ಬೇಕು, ನಾವೆಲ್ಲ ಇಷ್ಟು ಡೈರೆಕ್ಟ್ಗಳು ಇದೀವಿ, ಆಡಳಿತ ಮಂಡಳಿ ಸದಸ್ಯರು ಇದೀವಿ, ಕೇಳಿ ನಮ್ಮಲ್ಲಿ ಕೇಳಿ ಒಳಗೆ ನಮ್ಮ ಪ್ರೆಸಿಡೆಂಟ್ ಕಾಂಗ್ರೆಸ್ ಇದ. ಆದ್ರೆ ಅವ್ರು ಹೇಳಿಲ್ಲ, ಅವ್ರು ಹೇಳಿದ್ರು ನಮ್ಗೆ ಯಾವ ಸರ್ಕಾರ ನಮ್ಮ ಹಿಂದದ ಅವ್ರಿಗೆ ನಾವು ಸಹಾಯ ಮಾಡೋದು ಅದು ಮುಖ್ಯ. ಅಂದ್ರೆ ನಮ್ಮ ಸಂಘಟನೆ ಹೆಂಗದ ಅಂದ್ರೆ ಪಕ್ಷ ಇದ್ರೂ ಹೊರಗ ನಮಗೆ ಯಾರು ಸಹಾಯ ಮಾಡ್ತಾರೋ, ನಮ್ಮ ಸಂಸ್ಥೆ ಯಾರಿಂದ ಉದ್ಧಾರ ಆಗ್ತದ ಅವ್ರಿಗೆ ನಾವು ಓಟ್ ಹಾಕ್ಬೇಕು ಅಂತ ತಿಳ್ಕೊಂಡು ಹೋದ ಸಲ ಎರಡು ಸಲ ಆರಿಸ್ಕೊಟ್ಟಿದ್ದೀವಿ ಶಪೂರ್ ಅವ್ರನ್ನ, ಮುರುಗಿ ನಿರಾಣಿ ಅವ್ರನ್ನ, ಈ ಸಲನೂ ಆರಿಸ್ಕೊಡ್ತೇವೆ ನೂರು. ಯಾಕಂದ್ರೆ 2830 ಓಟ್ ಅದಾವ ಇಲ್ಲಿ ಬೆಳಗಾವಿಗೆ, 2830 ಕೇಲಿ ಸಂಸ್ಥೆ ಶಿಕ್ಷಕರ ಓಟು. ಇವತ್ತು 2800 ಜನ ಇಲ್ಲಿ ಪ್ರೆಸೆಂಟ್ ಇದ್ದಾರೆ. ನಿಮ್ಗೆ ಅದು ಕಾಪಿ ಕೊಡ್ತಾನೆ, ಸಿಗ್ನೇಚರ್ ಎಲ್ಲ ಮಾಡಿದಿರಲ್ಲ, ಥ್ಯಾಂಕ್ ಯು. ಅತನೀ ಹೇಳ್ಕೊಂಡು ಇಲ್ಲಿ ಎಲ್ಲ ಎಲ್ಲರೂ ಬಂದಾರ ಲಕ್ಷ್ಮಣ್. ಇವತ್ತು ಮಧ್ಯಾಹ್ನ 4 ಗಂಟೆ ಭೂಮರಡ್ಡಿ ಕಾಲೇಜ್ ಯಾವ ಕಾಲೇಜ್ ಆಗೈತಿ, ಅಲ್ಲಿ 3300 ಜನ ನಮ್ಮ ಶಿಕ್ಷಕರು ಇದ್ದಾರೆ ಕೇಲಿ ಹುಬ್ಬಳ್ಳಿಯಲ್ಲಿ. ಇದು ನಮ್ಮ ಸ್ಟ್ರೆಂಗ್ತು, ನಾವು ನಮ್ಮ ಸ್ಟ್ರೆಂಗ್ ಇದ್ದ ಮಿಸ್ ಯೂಸ್ ಮಾಡ್ಬೇಕಲ್ಲ. ಯಾರಿಂದ ಉದ್ಧಾರ ಆಗ್ತದ, ಯಾರಿಂದ ಶಿಕ್ಷಣ ಉದ್ಧಾರ ಆಗ್ತದೆ ತಿಳ್ಕೊಂಡು ಅಂತ ವಿಚಾರ ಮಾಡ್ಕೊಂಡು ನಮ್ಮ ಆಡಳಿತ ಮಂಡಳಿ ಯಾವತ್ತೂ ನಾವು ಅದರೊಳಗೆ. ಇವತ್ತು ನಮ್ಮ ಮುಖ್ಯಮಂತ್ರಿ ನಮ್ಮವ್ರಲ್ಲ, ನಮ್ಮ ವಿದ್ಯಾರ್ಥಿ ಇಲ್ಲಿ ನಮ್ಮ ಕ್ಯಾಂಡಿಡೇಟ್ ಗೆಲ್ಲಿಲ್ಲ ಅಂದ್ರೆ ನಮ್ಮ ಮುಖ್ಯಮಂತ್ರಿ ಸಲುವಾಗಿ ಏನ್ ಮಾತಾಡ್ಲಿಕ್ಕೆ ಬಂದ್ರು. ಅವ್ರಷ್ಟೇ ಅಲ್ಲ, ಅವ್ರ ತಂದೆಯವರು ನಮ್ಮ ಸೊಸೈಟಿ ಮೆಂಬರ್ ಇದ್ರು. ಇವ್ರ ತಂದೆಯವರು ಯಾವಾಗ ಮುಖ್ಯಮಂತ್ರಿ ಇದ್ರು, ಮುಖ್ಯಮಂತ್ರಿ ಹಿಡ್ಕೊಂಡು ಅವ್ರ ಮೊದಲು ಎಲ್ಲದಕ್ಕಿಂತ ಹೆಚ್ಚು ನಮ್ಮ ಹಾಸ್ಪಿಟಲ್ ನಾನು ಕೇಳ್ತಿದ್ರು, ಏನೇನಪ್ಪ ಎಷ್ಟು ಖರ್ಚು ಮಾಡಕದಿ, ಎಷ್ಟು ದುಡ್ಡು ಇಟ್ಟಿದಿ, ಏನು ಇಟ್ಟಿದಿ ಅಂದ್ರೆ ಎಷ್ಟು ಸಂಸ್ಥೆ ಸಲುವಾಗಿ ಕೇಳ್ತಾರೆ. ಇವತ್ತು ನಮ್ಮ ಮುಖ್ಯಮಂತ್ರಿ ಕೇಳ್ರಿ ಏನು ದುಡ್ಡು ಅದು ಇಟ್ಟಿದ್ದೇನೆ ಇಲ್ಲ ಅಂತ ಕೇಳ್ರಿ. ನಾ ಕೇಳ್ರಿ ನಮ್ಮ ಶಿಕ್ಷಕರಿಗೆ 2 ವರ್ಷ ಕೋವಿಡ್ ಇದ್ರೆ ಫೀಸ್ ವಸೂಲು ಆಗಲಿಲ್ಲ, ಆದ್ರೂ ನಾವು ಯಾರಿಗೂ ಸ್ಯಾಲ್ರಿ ಬಂದ್ ಮಾಡಿಲ್ಲ, ಯಾರನ್ನೂ ಕಮ್ಮಿ ಮಾಡಿಲ್ಲ, ಒಬ್ಬ ಶಿಕ್ಷಕರು ಕಮ್ಮಿ ಮಾಡಿಲ್ಲ, ಒಬ್ಬ ಪ್ಯೂನೂ ಕಮ್ಮಿ ಮಾಡಿಲ್ಲ.
ಅದರ ಜೊತೆಗೆ ಸೇವಾ ಮಾಡಿದೆವು ಕೋವಿಡ್ ಸೇವಾ ಮಾಡಿ ಸುಮಾರು 3000 ಮೇಲ್ಪಟ್ಟ ಕೋವಿಡ್ ಪೇಷಂಟ್ ನಾವು ಅವರನ್ನು ಪೇಷಂಟ್ ಸೇವಾ ಮಾಡಿ ಅವರ ಮನೆಗೆ ಕಳಿಸಿದೆ ಇವತ್ತು ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತಾನೆ 4000 ಬೆಡ್ ಹಾಸ್ಪಿಟಲ್ ಕರ್ನಾಟಕದ ಅಷ್ಟಲ್ಲ ಪುಣದಲ್ಲಿ 300 ಬೆಡ್ ಹಾಸ್ಪಿಟಲ್ ಒಂದು ತಗೊಂಡಿದ್ದೀವಿ ಹುಬ್ಬಳ್ಳಿಯಲ್ಲಿ ಬರ್ತಾ ಇದೆ ನಿಮ್ಮ ತಮ್ಮ ನೋಡಿದಿರಿ ಹುಬ್ಬಳ್ಳಿಯಲ್ಲಿ ಕಾಲೇಜು ಮತ್ತು ಹಾಸ್ಪಿಟಲ್ಗೆ ಸುಮಾರು 460 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ನಮ್ಮ ದುಡ್ಡು ಎಲ್ಲಿಂದ ಬರ್ತದೆ ಗೊತ್ತಿಲ್ಲ ಪ್ರಧಾನಮಂತ್ರಿನೇ ಕೇಳ್ರೋಮಿ ಇಲ್ಲಿ ಬಂದಾಗ ಪೈಸಾ ಕೆದರ್ಸಿ ಆತಾಯ ನಾನು ಪೈಸಾ ಎಲ್ಲಿಂದ ಬರ್ತೈತಿ ಗೊತ್ತಿಲ್ಲ ಆದ್ರೆ ಈ ಸಂಸ್ಥೆ ಎಷ್ಟು ಪುಣ್ಯ ಮಾಡಿದೆ ಅಂದ್ರೆ ತಿಜೂರಿ ಎಂದು ಖಾಲಿ ಇಲ್ಲ ಈ ಸಂಸ್ಥೆ ತಿಜೂರಿ ಎಂದು ಖಾಲಿ ಇರಲಿಲ್ಲ ನೀವು ತಿಜೂರಿ ಮತ್ತೆ ಹುಡುಕಾಡಕ್ ಬಂದಿರಿ ನಿನ್ನೆ ತಾನೆ ಎಷ್ಟು ಮಂದಿ ವಿದ್ಯಾರ್ಥಿಗಳು ನಾನು ಅಲ್ಲಿ ಹೋದಾಗ ಸುಮಾರು ವಿದ್ಯಾರ್ಥಿಗಳು ನನಗೆ ಅಲ್ಲಿ ಭೇಟಿ ಆದರು ಈ ಸಲ ಅವಾರ್ಡ್ ಕೊಟ್ಟಾಗ ಯಾಕಂದ್ರೆ ಇಂಡಿಯಾ ಸೆಂಟರ್ ಅಂತ ಓಪನ್ ಮಾಡಿದ್ವಿ ಇಡೀ ಅಮೆರಿಕದೊಳಗೆ ಫಸ್ಟ್ ಟೈಮ್ ಇಂಡಿಯಾ ಸೆಂಟರ್ ಓಪನ್ ಆಗೋದು ಅದು ನಮ್ಮ ಕೇಳಿ ಸಂಸ್ಥೆಯಿಂದ ಆ ವಿಶ್ವವಿದ್ಯಾಲಯ ಮತ್ತೆ ಅದಕ್ಕೆ ದುಡ್ಡು ನಮ್ಮ ಮಾಜಿ ವಿದ್ಯಾರ್ಥಿಗಳೆಲ್ಲ ಕೊಡ್ತಾ ಇದ್ದಾರೆ ಆ ಸೆಂಟರ್ಗೆ ನಿಮ್ಮ ಗೂಮರಡ್ಡಿ ಕಾಲೇಜ್ ಮಾಜಿ ವಿದ್ಯಾರ್ಥಿಗಳು ಸುಮಾರು 25 ಲಕ್ಷ ರೂಪಾಯಿ ಗೋಳಿ ಮಾಡಿ ಕೊಡ್ತಾ ಇದ್ದಾರೆ ಅಲ್ಲಿ ಎಲ್ಲಿ ಅಲ್ಲಿ ನಮ್ಮ ಡಾಕ್ಟರ್ಸ್ ಎಲ್ಲ ಇಲ್ಲಿ ವಿದ್ಯಾರ್ಥಿಗಳು ಅವ್ರ ದುಡ್ಡು ಗೋಳಿ ಮಾಡಿ ಕೊಡ್ತಾ ಇದ್ದಾರೆ ಇಂಡಿಯಾ ಸೆಂಟರ್ ಮಾಡಲಿ ಇವತ್ತು ನಿನ್ನೆ ನನಗೆ ಬಹಳ ಆಶ್ಚರ್ಯ ಅಂದ್ರೆ ಇಲ್ಲಿ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿನಿ ಭಾತೆ ಅಂತ ಇಲ್ಲಿ ಒರಿಜಿನಲ್ ಅವರ ಭಾತೆ ಗರೋಶಿ ಅವರವರು ಇಲ್ಲಿ ಎಂ ಬಿ ಬಿ ಎಸ್ ಆಗಿ ಪಿ ಜಿ ಆಗಿ ಗೈನಾಕ್ ಆಗಿ ಲಂಡನ್ಗೆ ರಾಯಲ್ ಕಾಲೇಜ್ ಆಫ್ ಮೆಡಿಸಿನ್ ರಾಯಲ್ ಕಾಲೇಜ್ ಆಫ್ ಮೆಡಿಸಿನ್ ನಿನ್ನೆ ಪ್ರೆಸಿಡೆಂಟ್ ಆಗಿ ಇಲೆಕ್ಟ್ ಆಗಿರೋದು ಶಿ ಇಸ್ ದ ಫಸ್ಟ್ ಇಂಡಿಯನ್ ಅಂಡ್ ಶಿ ಇಸ್ ಸ್ಟೂಡೆಂಟ್ ಆಫ್ ಜೆ ಎನ್ ಮೆಡಿಕಲ್ ಕಾಲೇಜ್ ಎಲ್ಲ ದೃಷ್ಟಿಯಿಂದ ವಿದ್ಯಾರ್ಥಿಗಳು ಮೊನ್ನೆ ನನಗೆ ಆಶ್ಚರ್ಯ ಅನ್ನಿಸ್ತು ಮಹಾರಾಷ್ಟ್ರದ ಐ ಎಸ್ ಒ ಬಗ್ಗೆ ಹುಡುಗಿ ನಾನು ಹೋದಾಗ ಭೇಟಿ ಆದ ಐ ಎ ಎಸ್ ಆಗಿದ್ದಳು ಬಂದಳು ಅಣ್ಣ ನಮಸ್ಕಾರ ಇದ್ದೆ ನೋಡಿ ಐ ಎ ಎಸ್ ನಿಪ್ಪಾಣಿ ಸ್ಕೂಲ್ನ ಕಲ್ತಿದ್ದೇನೆ ರೀ ನಿಪ್ಪಾಣಿ ಸ್ಕೂಲ್ನಿಂದ ಆಗಿದೆ ಅಂದ್ರೆ ಇವತ್ತು ಐ ಎ ಎಸ್ ಕಲೆಕ್ಟರ್ ಇದ್ದಾನೆ ಅಂತ ಹೇಳ್ತಾರೆ ಆ ಅಭಿಮಾನದಿಂದ ಇಲ್ಲಿ ಕಲಿತವರು ಎಲ್ಲಿ ಹೋದ್ರು ನಮ್ಮ ಅಭಿಮಾನದಿಂದ ಹೇಳುವ ಈ ಸಂಸ್ಥೆ ಅದಕ್ಕೆ ಕಾರಣ ಅಂದ್ರೆ ಶಿಕ್ಷಕರು ಎಲ್ಲಿ ಬೇಕಾದ್ರೆ ಇವತ್ತು ಮೆಡಿಕಲ್ ಕಾಲೇಜ್ ಸುಮಾರು 50 ವರ್ಷ ಅಲ್ಲಿ ಅಮೆರಿಕದ ಫಾದರ್ ಇಲ್ಲಿ ಕೇಳ್ತಾರೆ ರಾಜಶೇಖರ್ ಡಾಕ್ಟರ್ ಹೆಂಗಿದಾರ್ರಿ ಸಂಗಮ್ ದೇಸಾಯಿ ಹೆಂಗಿದಾರ್ರಿ ನೀವ್ ಹೆಂಗ್ ನನ್ನ ಕೇಳಿ ನೀವ್ ಹೆಂಗಿದೆ ಅಂದ್ರೆ ಶಿಕ್ಷಕರದ ಮಹತ್ವ ಎಷ್ಟು ಗೊತ್ತಾಗ್ಯದವ್ ಎಷ್ಟು ದೊಡ್ಡವರು ಆಗಿದ್ರು ಶಿಕ್ಷಕರು ಹೆಂಗಿದಾರ ಅಂತ ಕೇಳ್ತಾರೆ ಅದ ಈ ಶಿಕ್ಷ ಈ ಸಂಸ್ಥೆ ಅದ ಮುಟ್ಟ ಕೊಡಗಿ ಇವತ್ತು ಅಂತ ಶಿಕ್ಷಕರು ಕೂಡಿದ್ದಾರೆ ದಯವಿಟ್ಟು ನಾನು ಯಾಕೆ ಊಟಕ್ಕೆ ಹಾಕ್ಬೇಕು ಅವರಿಬ್ಬರಿಗೆ ಒಬ್ರಿಗೆ ನಮ್ಮ ಶಿಕ್ಷಕರ ಸಲುವಾಗಿ ನಿಮ್ಮ ಹೋರಾಟ ಮಾಡಕ್ಕೆ ಯಾವಾಗಲೂ ಉಪವಾಸ ಕೂತಿದ್ದೆ ನಾನು ಹೋಗಿದ್ದೆ ನಿಮ್ಗೆ ಗೊತ್ತದ ಎಲ್ಲ ಉಪವಾಸ ಕೂತಿದ್ದೆ ಅದ್ರ ಜೊತೆಗೆ ನಮ್ಮ ಪದವೀಧರ್ ನಾವು ಓಟ್ ಹಾಕೋದಾನ ನಮ್ ವಿರುದ್ಧ ಕ್ಯಾಂಡಿಡೇಟ್ ಓಟ್ ಹಾಕು ಹಾಕಿಲ್ಲ ಯಾಕಂದ್ರೆ ಅವ್ನು ಗ್ರ್ಯಾಜುಯೇಟೇ ಇಲ್ಲ ಅವ್ರು ನಿರಾಣಿ ಅವ್ರು ನಿಂತಿದ್ದಾರೆ ಇಬ್ರು ಹೊರಗಳು ಇದ್ದಂಗೆ ಇದಾರೆ ಜೋಡಿ ಅದಕ್ಕೆ ದಯವಿಟ್ಟು ತಾವು ಫಸ್ಟ್ ಮತ ದಯವಿಟ್ಟು ತರ ತಿಳ್ಕೊಬೇಡ್ರಿ ಶಿಕ್ಷಕರು ಮತ ನಾವು ತಪ್ಪಂಗಿಲ್ಲ ಅಂತ ಯಾಕಂದ್ರೆ ಎಲ್ಲರಿಗೂ ನಮ್ಗೆ ಏನು ಬಟನ್ ಹಚ್ಚು ಸಭೆ ಇರ್ತದೆ ಈಗ ಈ ಈ ಓಟಪ್ಪು ಪದ್ಧತಿ ಬೇರೆ ಅದ ಒದೇ ಕೇಳಿಯೊಳಗೆ ಇಲೆಕ್ಷನ್ ಹೇಳಕ್ ನೋಡಿರ್ಬೋದು ಭಾಳಷ್ಟು ಶಿಕ್ಷಕರಲ್ಲಿ ಇಲೆಕ್ಷನ್ದೊಳಗೆ ಆಫೀಸರ್ ಇರ್ತಾರೆ ಎಷ್ಟು ಕಮ್ಮಿದ ಕಮ್ಮಿ ಒಂದಿಲ್ಲಂದ್ರೆ ಅದ್ ಮಂತ್ರಿಗಳ ಮಿನಿಮಮ್ ಇಲ್ಲಂದ್ರೆ 13,000 ಒಂದಿಲ್ಲಂದ್ರೆ 2,000 ಮತ ಕೆಟ್ಟಿರ್ತಾವ ಅದಕ್ಕೆ ದಯವಿಟ್ಟು ಒಂದು ಪ್ರತಿಯೊಂದು ಮತ ಬಹಳ ಮಹತ್ವವಾದ ವಿಷಯ ಬಹಳ ಮಹತ್ವವಾದ ವಿಷಯ ಅದಕ್ಕೆ ದಯವಿಟ್ಟು ಎಲ್ಲ ಪ್ರಾನ್ಸಿಪಾಲರು ಕೇಳ್ಕೊತಾನೆ ನಿಮ್ ನಾಳೆ ರವಿವಾರದ ಒಂದು ದಿವಸ ಸೊಸೈಟಿ ಸಲುವಾಗಿ ತ್ರಾಸ್ ತಗೊಡ್ರಿ ಒಂದು ದಿವಸ ಕೇಳಿ ಸೊಸೈಟಿ ಸಲುವಾಗಿ ದಯವಿಟ್ಟು ತ್ರಾಸ್ ತಗೊಡ್ರಿ ಅವ್ರು ನಿಮ್ಮೆಲ್ಲ ಟೀಚರ್ಗಳಿಗೆ ಕರೆಕ್ಟ್ ಟ್ರೈನಿಂಗ್ ಕೊಡ್ರಿ ಮೊದಲನೇ ಪ್ರಶಸ್ತಿ ಕೊಡು ಎರಡು ಸಪ್ರೇಟ್ ಕೊಡ್ತಾರೆ ಗ್ರ್ಯಾಜುಯೇಟ್ ಒಂದು ಬೇರೆ ಬ್ಯಾಲೆಟ್ ಕೊಡ್ತಾರೋ ಮತ್ತು ಟೀಚರ್ಸ್ದೊಂದು ಬ್ಯಾಲೆಟ್ ಕೊಡ್ತಾರೆ ಅದಕ್ಕೆ ಮೊದಲನೇ ಪ್ರಶಸ್ತಿ
ಅದರ ಮುಂದೆ ಒಂದು ಅಂಕಿ ಬರೆಯೋದು ದಯವಿಟ್ಟು ಪ್ರಿನ್ಸಿಪಲ್ ನನ್ನ ಕಳಕಳಿಯಿಂದ ವಿನಂತಿ ಮಾಡ್ತಾನೆ ನೀವು ಸ್ಟಾಫ್ ಅದರ ಏನಮ್ಮಲ್ಲ ನಂಗೆ ಗೊತ್ತೈತಿ ಅಂತ ಹೇಳ್ತಾರೆ ಅದರೂ ಅವ್ರ ಕಡೆ ಟ್ರೈನಿಂಗ್ ಕೊಡ್ರಿ ಒಂದು ಮತ ತಪ್ಪಬಾರ್ದು 2800 ಮತ ಟೀಚರ್ಸ್ ಕಾನ್ಫರೆನ್ಸಿಗೆ ಮಾನ್ಯ ಶಾಪೂರ್ ಅವರಿಗೆ ಮೊದಲೇ ಪ್ರಶಸ್ತಿ ಕೊಡಬೇಕು ಅದರ ಜೊತೆಗೆ ಗ್ರಾಜುಯೇಟ್ ನೀವೆಲ್ಲ ಗ್ರಾಜುಯೇಟ್ ಬಹುತೇಕ ಎಲ್ಲರೂ ರಿಜಿಸ್ಟರ್ ಮಾಡಿರಬೇಕು ಅವು ಓಟು ಮಾನ್ಯ ನಿರಾಣಿ ಅವರಿಗೆ ಹಾಕಬೇಕಂತ ಕೇಳ್ಕೊಂಡು ತಾವೆಲ್ಲ ಒಂದು ಅಗದಿ ಶಾರ್ಟ್ ನೋಟಿಸ್ ದಾಗ ಇಲ್ಲಿಂದ ಇಲ್ಲಿ ಬಂದಿದ್ದೀರಿ ದಯವಿಟ್ಟು ಬಹಳ ಖುಷಿಯಾಗಿದ ಬಹುತೇಕ ಇವತ್ತು ಇದನ್ನು ನೋಡಿರಬೇಕು ಸರ್ ಕೆವಿಕೆ ಪ್ರೈಮ್ ಮಿನಿಸ್ಟರ್ ನಮಗೊಂದು ನಿನ್ನೆ ಕೆವಿ ಕೃಷಿ ವಿಜ್ಞಾನ ಕೇಂದ್ರ ಹೋದವರು ಆರು ತಿಂಗಳಿಂದ ನಮ್ಮ ಉಮೇಶ್ ಕತ್ತಿಯವರ ಅಗ್ರಿಕಲ್ಚರ್ ಮಿನಿಸ್ಟರ್ ಇದ್ದ ಜಗಳೆ ಹಿಡಿದು ತಗೊಂಡೆ ಕೆವಿಕೆ ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರದಾಗ ನೋಡ್ರಿ ರೈತರಿಗೆ ಬೀಜ ಸರಿ ಕೊಡ್ಲಾಗ್ತದ ತಿಳ್ಕೊಂಡು ಸೋಯಾಬೀನ್ ಫೇಲ್ ಆಗಿದ್ವಿ ಈಗ ಒಂದು ಎರಡು ವರ್ಷ ಬೀಜ ತಯಾರಿಕೆ ಸೆಂಟರ್ ನಮ್ಮ ಸಿಕ್ಕಿದ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಸಿಕ್ಕಿದ್ರೆ ಇವತ್ತು ಅದನ್ನ ಬಹುತೇಕ ತೋರಿಸಿರ್ಬೇಕು ಪ್ರೈಮ್ ಮಿನಿಸ್ಟರ್ ಅದನ್ನ ಇಷ್ಟ ಹೆಚ್ಚಿನ ಸುದ್ದಿಗಳಿಗಾಗಿ ಟಿವಿ 24 ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ